ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಲು ಆಗ್ರಹ. ಫೆಬ್ರವರಿ 25, 26 ಹಾಗೂ 27ರವರೆಗೆ ಕಲಬುರಗಿಯಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಹೇಳಿಕೆ. ಅಮೂಲ್ಯ ದೇಶದ್ರೋಹ ಹೇಳಿಕೆ ವಿಚಾರ. ಮಕ್ಕಳಿಂದ ಪ್ರಚೋದತನದ ಹೇಳಿಕೆ ಕೊಡಿಸಲಾಗುತ್ತಿದೆ. ಸಿಂಧನೂರಿನಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆ. 3,000 ಮಠದ ಉತ್ತರಾಧಿಕಾರ. ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಭಕ್ತರ ರ್ಯಾಲಿ. ವಿನೂತನವಾಗಿ ಶ್ರೀಗಳ ಪರ ಭಕ್ತರು ಬೆಂಬಲ. ಕಲ್ಯಾಣ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಅಭಿಮಾನಿಗಳ ಬಳಗದ ವತಿಯಿಂದ ಫೆಬ್ರವರಿ 24ರಂದು ಲಿಂಗೈಕ್ಯ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ 105ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ಗೌಡ ಇನಾಮದಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಅಭಿಮಾನಿ ಬಳಗದ ವತಿಯಿಂದ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ಲಿಂಗೈಕ್ಯ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ 105ನೆಯ ಜಯಂತಿಯನ್ನ ಫೆಬ್ರವರಿ 24ರಂದು ಸಾಯಂಕಾಲ 6 ಗಂಟೆಗೆ ಹಿಂದಿ ಪ್ರಚಾರ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ಗೌಡ ಇನಾಮದಾರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಅಭಿಮಾನಿಗಳ ವತಿಯಿಂದ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ಲಿಂಗೈಕ್ಯ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ 150ನೆಯ ಜನ್ಮದಿನೋತ್ಸವನ 105ನೇ ಜನ್ಮದಿನೋತ್ಸವ ಆಚರಿಸೋ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಹಿರಿಯರು ಈ ಭಾಗದ ಹೈದರಾಬಾದ್ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು ಆಗಿರ್ತಕ್ಕಂಥ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು 24/2/2020 ಸೋಮವಾರ ಸಾಯಂಕಾಲ 6 ಗಂಟೆಗೆ ಹಿಂದಿ ಪ್ರಚಾರ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ಮಠಾಧೀಶರು ಹಾಗೂ ರಾಜಕೀಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕ ಸ್ವತಂತ್ರ ಹೋರಾಟದ ಅಭಿಮಾನಿಗಳು ಸೇರಿದಂತೆ ಅನೇಕ ಸಾಹಿತಿಗಳು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಆ ಕುರಿತು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ರಾಜುಗೌಡ ನಾಗನಹಳ್ಳಿ, ಮಂಜುನಾಥ್ ಕಾಳೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೃಷಿ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಬೇಕೆಂದು ಆಗ್ರಹಿಸಿ ಫೆಬ್ರವರಿ 25, 26 ಹಾಗೂ 27ರವರೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಉತ್ತೇಜಕರು ಸೇವೆ ಸಲ್ಲಿಸುತ್ತಿರುವ ರಾಜ್ಯದ ಸುಮಾರು 6,500 ಜನರಿಗೆ ಮಾಸಿಕ 10,000 ರೂಪಾಯಿ ಗೌರವಧನ ವೇತನ ನೀಡಬೇಕು ಮತ್ತು ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 3 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಇವತ್ತು ಸಿಬ್ಬಂದಿ ಕೊರತೆ ಇದೆ. ಅಧಿಕಾರಿಗಳೇ ಬೀದಿಗಿಳಿದು ಎಲ್ಲ ಜಿಲ್ಲೆಗಳಲ್ಲಿ ಸ್ಟ್ರೈಕ್ ಮಾಡಿದರು, ನಮಗೆ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ. ನಾವು ಕಳೆದ 10-12 ವರ್ಷದಿಂದ ರೈತ ಅನುಗಾರರು ತಾಂತ್ರಿಕ ಉತ್ತೇಜಕರಾಗಿ ಪ್ರತಿ ಗ್ರಾಮ ಪಂಚಾಯತಿ ಕೆಲಸ ಮಾಡೋಂಥವ್ರಿಗೆ ನೀವು ಗೌರವಧನ ಕೊಟ್ಟು ಅವರಿಗೆ ಕೆಲಸಕ್ಕೆ ತೋಳಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಕಳೆದ ಬೆಂಗಳೂರಿನಲ್ಲಿ ಕಳೆದ ತಿಂಗಳು ಹೋರಾಟ ಮಾಡಿದಾಗ ಅದಕ್ಕೆ ಸ್ಪಂದಿಸಿ ಈ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳಿದರು. ಮುಖ್ಯಮಂತ್ರಿಗೆ ಕೂಡ ವೈಯಕ್ತಿಕವಾಗಿ ನಾನು ಭೇಟಿಯಾಗಿ ಹೇಳಿದ್ದೀನಿ. ಕೃಷಿ ಸಚಿವರು ಕಳೆದ ಈ ಹೊಸ ಸರ್ಕಾರದಲ್ಲಿ 3 ಜನ ಆದರು, 3 ಜನರಿಗೆ ನಮ್ಮವ್ರು ಭೇಟಿಯಾಗಿ ಮನವಿ ಪತ್ರ ಕೊಡೋದು ಎಲ್ಲ ಆಯಿತು. ಇವತ್ತು ಬಜೆಟ್ನಲ್ಲಿ ಒಂದು ಯಾವುದಾದ್ರೂ ಯೋಜನೆ ಅಥವಾ ಇವರಿಗೆ ಮಾಸಿಕ 10,000 ಗೌರವಧನ ಕೊಟ್ಟು ತೋಳೋಂಥ ಕೆಲಸ ಸರ್ಕಾರ ಮಾಡಬೇಕು. ಕೃಷಿ ಬಗ್ಗೆ ಕಾಳಜಿ ಇರುವಂಥ ಸರ್ಕಾರ ಅಂತ ನಾವು ನಂಬಿದ್ದೀವಿ. ಆದರೆ ಒಳಗಡೆ ಈ 10-12 ವರ್ಷ ಕೆಲಸ ಮಾಡಿದಂಥ ಈ ಮುಗ್ಧ ಜನರಿಗೆ ಬಿಟ್ಟು ಬೇರೆ ಡಿಪ್ಲೊಮಾ ಅಂತೇಳಿ ಅದೇನು 1 ವರ್ಷದ್ದು ಕರೆಸ್ಪಾಂಡೆನ್ಸ್ ಕೋರ್ಸು ಅಂಥವ್ರಿಗೆ ಕೆಲವು ನಮ್ಮ ಗಮನಕ್ಕೆ ಬಂದಿದೆ, ಕೆಲವು ಅವ್ಯವಹಾರ ಮಾಡಿಕೊಂಡು ಅಂಥವ್ರಿಗೆ ತೋಳೋದು ಅಂಥದ್ದೇನಾದರೂ ಆದರೆ ನಾವು ಉಗ್ರವಾಗಿ ಪ್ರತಿಭಟನೆಗೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಈ ಮುಗ್ಧ ಜನ ಕೃಷಿ ಇಲಾಖೆ ನಿಮ್ಮನ್ನೇ ನಂಬಿ 10-12 ವರ್ಷ ಏನೂ ವೇತನ ಇಲ್ಲದೆ ಕೆಲಸ ಮಾಡಿದಂಥ ಜನ, ಇವರಿಗೆ ನೀವು ಯಾವುದೇ ಕಾರಣಕ್ಕೆ ಕೈ ಬಿಡಬಾರ್ದು. ಇವರಿಗೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಗೊತ್ತಿದೆ, ಇವರು ರೈತರ ಮಕ್ಕಳು. ಇವರಿಗೆ 10,000 ಗೌರವಧನ ಕೊಟ್ಟು 2020-21 ಬಜೆಟ್ನಲ್ಲಿ ಒಂದು ಯೋಜನೆಯಲ್ಲಿ ನೀವು ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಪ್ರತಿ ವರ್ಷದಲ್ಲಿ 12 ತಿಂಗಳು ಕೆಲಸ ಕೊಡುವಂತೆ ನೇಮಕ ಮಾಡಿಸ್ಕೋಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು
ಇವತ್ತು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದಾಗ ಒಂದು ದಿನದಕ್ಕಿಂತಲೂ ಹೆಚ್ಚಿಗೆ ನಮಗೆ ಪರ್ಮಿಷನ್ ಕೊಡೋದಿಲ್ಲ. ನಾವು 25ನೇ ತಾರೀಕಿಗೆ ಕಲಬುರಗಿನಲ್ಲಿ ಹಗಲು ರಾತ್ರಿ 25, 26, 27 ಮೂರು ದಿನ ಹಗಲು ರಾತ್ರಿ ಮೂರು ದಿನ ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಈ ಒಂದು ಹೋರಾಟ ಈ ರೈತ ಕೃಷಿ ಚಟುವಟಿಕೆ ಹೆಚ್ಚಿಗಾಗಲಿ, ಇವರಿಗೂ ಉದ್ಯೋಗ ಸಿಗಲಿ, ಕೃಷಿ ಚಟುವಟಿಕೆ ಕೂಡ ಪ್ರೋತ್ಸಾಹ ಸಿಗಲಿ ಅಂತೇಳಿ ಉದ್ದೇಶದಿಂದ ಇಟ್ಕೊಂಡಿದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಮತ್ತು ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಬರುವ ಬಜೆಟ್ನಲ್ಲಿ ಈ 10,000 ವೇತನ ಗೌರವಧನ ನಿಗದಿಪಡಿಸಿ ಎಲ್ರಿಗೂ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಗಿರಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠವಾದ 3,000 ಮಠದ ಉತ್ತರಾಧಿಕಾರ ವಿವಾದದ ಮಹತ್ವದ ಸಭೆ ಎಂದೇ ಕರೆಯಲಾಗಿರುವ ಸತ್ಯದರ್ಶನ ಸಭೆ ಹಿನ್ನೆಲೆಯಲ್ಲಿಂದು 3,000 ಮಠಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಮಠದ ಆವರಣದ ಸುತ್ತಲೂ ಬ್ಯಾರಿಕೇಡ್ ಹಾಕಲಾಗಿದೆ. ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವ ಸಭೆಗೆ ಈಗಾಗಲೇ ಎಲ್ಲ ರೀತಿಯ ಪೊಲೀಸ್ ಬಿಗಿ ಭದ್ರತೆ ನಿಯೋಜನೆ ಮಾಡಲಾಗಿದ್ದು ಯಾವುದೇ ಅಚಾತುರ್ಯ ಘಟನೆಗಳು ಸಂಭವಿಸದಂತೆ ಕ್ರಮವನ್ನು ಜರುಗಿಸಲಾಗಿದೆ. ದ್ವಿತೀಯ ಶ್ರೀಶೈಲವೆಂದೇ ಖ್ಯಾತಿ ಹೊಂದಿರುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಕ್ಷೇತ್ರ ನರ್ನಾಳ್ ಹಿರೇಮಠದ ಮಲ್ಲಿಕಾರ್ಜುನ ದೇವರ 21ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀಮಠ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆದವು. ಶನಿವಾರ ಬೆಳಗ್ಗೆ ಶ್ರೀಮಠದ ಪೀಠಾಧಿಪತಿ ಶಿವಕುಮಾರ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಹಾಲಿಂಗಕ್ಕೆ ಸಂಗೀತ ರುದ್ರಾಭಿಷೇಕ ಮಾಡಲಾಯಿತು. ನಂತರ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಸಾಯಂಕಾಲ ಸಾರೋಟಿನಲ್ಲಿ ಶ್ರೀಮಠದ ಪೀಠಾಧಿಪತಿ ಶಿವಕುಮಾರ ಶಿವಾಚಾರ್ಯರು ಹಾಗೂ ಶ್ರೀನಿವಾಸ್ ಸರಡಿಗೆಯ ಕೊಲ್ಲಾಪುರ್ ಮಹಾಲಕ್ಷ್ಮೀ ಪೀಠದ ಅಪ್ಪಾರಾವ್ ದೇವಿ ಮುತ್ಯಾರವರ ಮೆರವಣಿಗೆಯನ್ನು ಮಾಡಲಾಯಿತು. ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವ ನ್ಯಾಕಪುರ್ ನಮ್ಮ ವಾಹಿನಿಯ ಜೊತೆ ಮಾತನಾಡಿದರು. ಇವತ್ತೊಂದು ಜಾತ್ರಾ ಮಹೋತ್ಸವ ಇದೆ. ಇವತ್ತು ಇದು ತುಂಬಾ ಪುರಾತನ ಗುಡಿಯಂತೆ. ಅಪ್ಪ ಅವ್ರು ಹೇಳ್ತಿದ್ರು ಇಲ್ಲೆಲ್ಲ ತುಂಬಾ ಪವಾಡ ಅಂದ್ರೆ ಎಲ್ಲ ತುಂಬಾ ಡಿವೋಟೀಸ್ ಎಲ್ಲ ಬರ್ತಿದ್ರು. ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ಲಿ. ಯಾಕಂದ್ರೆ ನಾವು ಎಷ್ಟು ಭಕ್ತಿ ತೋರಿಸ್ತೀವಿ ದೇವರು ಅಷ್ಟು ನಮ್ಮ ಶಕ್ತಿ ಕೊಡ್ತಾರೆ. ನಾವು ದೇವರನ್ನ ನಾವು ನೋಡಿಲ್ಲ, ಅಪ್ಪ ಅವರೇ ಪೂಜ್ಯರೇ ನಮ್ಮ ದೇವರೇ ಆಗಿದ್ದಾರೆ ಇವಾಗ. ಅದಕ್ಕಾಗಿ ಅವ್ರು ಏನಂತಾರೆ ಆ ಮಾರ್ಗದರ್ಶನ ಕೊಡಬೇಕು. ಅವರು ನಾವು ಏನಾದರೂ ತಪ್ಪು ರಸ್ತೆಯಲ್ಲಿ ನಡೆದ್ರೆ ಅವ್ರು ನಮ್ಮ ಕರೆಸ್ಬಿಟ್ಟು ಸರಿ ದಾರಿ ತೋರಿಸ್ತಾರೆ. ಅದಕ್ಕೆ ಅವರೇ ನಮ್ಮ ದೇವರು. ಮತ್ತು ಈ ಇವತ್ತು ಜಾತ್ರಾ ಮಹೋತ್ಸವ ತುಂಬ ತುಂಬ ಜನ ಬಂದಿದ್ರಿ. ಆಮೇಲೆ ಇಲ್ಲಿ ಏನು ಬೇಡಿಕೆ ಇತ್ತು, ಬೇಡಿಕೆ ಇದೆ ಅಂದರೆ ಒಂದು ಭವನ ಬೇಕಾಗಿದೆ. ಭವನ್ ಬೇಕು ಅಂತ ಹೇಳಿ ಫಂಕ್ಷನ್ ಮಾಡೋಕ್ಕೆ ಮಾಡೋಕ್ಕೆ ಭವನ್ ಬೇಕು ಅಂತ ನಾನು ಮುಂಚೆನೂ ಬಂದಾಗ ಹೇಳಿದರು. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನಮ್ಮ ಅವಧಿಯಲ್ಲಿ ಆದಷ್ಟು ಬೇಗ ಆಗಕ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೂ ಸಿ ಸಿ ರಸ್ತೆ ಹೇಳಿದರು, ಅದು ಖಂಡಿತವಾಗ್ಲೂ ಸಿ ಸಿ ರಸ್ತೆ ಬಗ್ಗೆನೂ ಹೇಳಿದರು. ಅದು ನಾವು ಒಬ್ಬನೇ ಮಾಡಲ್ಲ, ನಾವು ಜೊತೆಗೆ ಎಲ್ಲ ನಾವು ಜೊತೆಗೆ ಮಾಡ್ತೀವಿ. ನಾವು ರೆಡ್ಡಿ ಸಾಹೇಬರು ಇದ್ದಾರೆ, ನಾವೆಲ್ಲ ಜೊತೆಗೆ ಅಪ್ಪ ಆಶ್ವರ್ಯದಿಂದ ಖಂಡಿತವಾಗಿ ಮಾಡ್ತೀವಿ. ನಿಜವಾಗ್ಲೂ ಇವತ್ತು ಬಹಳ ಹೆಮ್ಮೆದ ವಿಷಯ. ಯಾಕಂತಂದ್ರೆ ಇವತ್ತು ನಮ್ಮ ಚುಮ್ಮನಚೋಡ ಮತಕ್ಷೇತ್ರದ ನರ್ನಾಳ ಗ್ರಾಮದಲ್ಲಿ ಇವತ್ತು ಮಲ್ಲಿಕಾರ್ಜುನ ದೇವಸ್ಥಾನದ 21ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಇಡೀ ಸುತ್ತಮುತ್ತ ಈ ಚುಮ್ಮನಚೋಡ ಮತಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಏನು ಈ ವಿಜೃಂಭಣೆಯಲ್ಲಿಂತ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗಲೂ ಇಷ್ಟೊಂದು ದೈವಶಕ್ತಿ ಮತ್ತು ಪ್ರತಿಯೊಬ್ಬರು ಭಕ್ತರು ಬೇಡದಂಥ ಫಲ ಕೊಡೋಂಥ ಶಕ್ತಿ ಇವತ್ತು ಈ ಮಲ್ಲಿಕಾರ್ಜುನ ದೇವರಲ್ಲಿದೆ. ಅದಕ್ಕಾಗಿ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಎಲ್ಲರಿಗೆ ಬಂದಂಥ ಎಲ್ಲ ಸದ್ಭಕ್ತರಿಗೂ ಹಿಡ್ಕೊಂಡು ಅಪ್ಪರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಭಾಳ ಹೃತ್ಪೂರ್ವಕ ವಂದನೆ. ಈ ಸಂದರ್ಭದಲ್ಲಿ ರಾಮಚಂದ್ರ ಜಾಧವ್, ಬಸವ ಕಲ್ಯಾಣದ ಜಗನ್ನಾಥ್ ತಾಂಬಳೆ, ಶಾಂತುರೆಡ್ಡಿ ನರ್ನಾಳ್, ಸಂತೋಷ್ ಪಾಟೀಲ್ ಮಂಗಲ್ಗಿ, ಮೊಹಮ್ಮದ್ ಹುಸೇನ್ ನಾಯ್ಕೋಡಿ, ಜಗನ್ನಾಥ್ ತೆಲ್ಕಂಪಳ್ಳಿ, ರಾಜ್ಕುಮಾರ್ ಚಿತ್ತಾಪುರ್, ಭಂಡಾರೆಡ್ಡಿ ಅಡ್ಕಿ, ಮಲ್ಲಿಕಾರ್ಜುನ್ ಮುಗುಡಂಪಳ್ಳಿ, ಗೋಪಾರೆಡ್ಡಿ ಉಮ್ನಾಬಾದ್, ತುಕಾರಾಮ್ ಚಿತ್ತಾಪುರ್, ರೇವಣ ಸಿದ್ದಯ್ಯ ನರ್ನಾಳ್, ಬಸಯ್ಯ ಸ್ವಾಮಿ, ಹನುಮಂತರಾವ್ ಬೇಮಳಗಿ, ಅಮೃತರಾವ್ ಬೇಮಳಗಿ, ರಾಜಶೇಖರ್ ಉಮ್ನಾಬಾದ್, ಸಂತೋಷ್ ಪಟ್ರೆಡ್ಡಿ, ಬಕ್ಕಪ್ಪ ಅವಂಟಿಗೆ, ಅಮೃತ್ ಮದ್ದೂರ್, ಬಸವರಾಜ್ ಬೇಮಳಗಿ, ಜಗನ್ನಾಥ್ ಮದ್ದೂರ್, ಸಂಗ್ರಾಮ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 3,000 ಮಠದ ಉತ್ತರಾಧಿಕಾರ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿರುವ ಸತ್ಯದರ್ಶನ ಕಾರ್ಯಕ್ರಮ ಪೂರ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ರ್ಯಾಲಿಗೆ ನೆಹರು ಮೈದಾನದಿಂದ ಆರಂಭವಾಗಿದ್ದು ದಿಂಗಾಲೇಶ್ವರ ಸ್ವಾಮೀಜಿಯವರು ಸಿದ್ದಪ್ಪ ಕಂಬಳಿಯವರ ಪುತ್ಥಳಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು.
ಬಾಲೆವಸೂರಿನ ದಿಂಗಲೇಶ್ವರ ಸ್ವಾಮೀಜಿಯ ನೇತೃತ್ವದಲ್ಲಿ ಮೆರವಣಿಗೆ ನಡೆಯುತ್ತಿದ್ದು, ಸಿದ್ದಪ್ಪ ಕಂಬಳಿ ಪ್ರತಿಮೆ, ಬಸವನದ ಬಸವೇಶ್ವರ ಪ್ರತಿಮೆ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮಠವನ್ನು ಮೆರವಣಿಗೆ ತಲುಪಲಿದೆ. ಉತ್ತರಾಧಿಕಾರದ ಮಹತ್ವದ ಸಭೆಯಾಗಿರುವ ಸತ್ಯ ದರ್ಶನಕ್ಕೆ ವಿವಿಧ ಕಡೆಗಳಿಂದ ಜನರು ಬೈಕ್, ಕಾರ್, ಟೆಂಪೋ ಹಾಗೂ ಖಾಸಗಿ ವಾಹನಗಳ ಮೂಲಕ ಆಗಮಿಸುತ್ತಿದ್ದು, ಎಲ್ಲರೂ ಕೂಡ ನೆಹರು ಮೈದಾನದ ಮುಂದೆ ಜಮಾವಣೆಗೊಂಡು ದಿಂಗಲೇಶ್ವರ ಸ್ವಾಮೀಜಿ ಪರವಾಗಿ ಘೋಷಣೆಯನ್ನು ಕೂಗಿದರು. ಸತ್ಯ ದರ್ಶನ ಸಭೆಯ ಮೆರವಣಿಗೆಯ ಮೂಲಕ 3,000 ಮಠದವರೆಗೆ ಸಾಗಿದರು. ಅಕ್ಷರ ಕಲಿಸಿದ ಶಿಕ್ಷಕನ ಮೇಲೆ ವಿದ್ಯಾರ್ಥಿಗಳು ಎಂತಹ ಪ್ರೀತಿ ಹೊಂದುತ್ತಾರೆ ಎಂಬುದಕ್ಕೆ ಇಲ್ಲೊಂದು ಘಟನೆ ಸಾಕ್ಷಿಯಾಗಿದೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಣಮರಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 9 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿರುವ ರಮೇಶ್ ಸಿದ್ರಾಮ ಮಂಟೂರ್, ಈ ಶಿಕ್ಷಕರು ಈಗ ಸಿಆರ್ಪಿ ಸಮೂಹ ಸಂಪನ್ಮೂಲ ಅಧಿಕಾರಿಯಾಗಿ ರಾಯಭಾಗ ತಾಲೂಕಿನ ಕಂಕಣವಾಡಿ ವಿಭಾಗಕ್ಕೆ ನೇಮಕ ಆಗಿದ್ದಾರೆ. ಆದರೆ ಈ ಶಾಲೆಯ ವಿದ್ಯಾರ್ಥಿಗಳು ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ಕಣ್ಣೀರು ಹಾಕಿರುವಾಗ ಶಿಕ್ಷಕರು ಕೂಡ ತಮ್ಮ ದುಃಖವನ್ನ ತಡೆಯಲಾಗದೆ ವಿದ್ಯಾರ್ಥಿಗಳ ಜೊತೆ ಕಣ್ಣೀರು ಹಾಕಿ ತಮ್ಮ ನೋವನ್ನ ಹೊರಹಾಕಿದ್ರು. ದೇಶದಲ್ಲಿನ ಕೆಲವು ದೇಶದ್ರೋಹಿ ಸಂಘಟನೆಗಳು ಮಕ್ಕಳ ಕೈಯಿಂದ ಇದನ್ನೆಲ್ಲ ಮಾಡಿಸುತ್ತಿವೆ ಎಂದು ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಮೂಲ್ಯ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿ, ಇಂತಹ ದೇಶದ್ರೋಹಿ ಹೇಳಿಕೆಯ ಹಿಂದೆ ಕೆಲ ಸಂಘಟನೆಗಳು ಶಾಮೀಲಾಗಿವೆ. ಎಲ್ಲೆಲ್ಲಿ ದೇಶದ್ರೋಹ ಹೇಳಿಕೆ ಕೇಳಿ ಬರುತ್ತೀವೋ ಅಲ್ಲಿನ ಸರ್ಕಾರಗಳು ಕ್ರಮ ಕೈಗೊಳ್ಳುತ್ತಿವೆ. ಕಾಣದ ಸಮಾಜಘಾತುಕ ಶಕ್ತಿಗಳು ಇದರಲ್ಲಿವೆ ಎಂದರು. ಪ್ರಕರಣ ತನಿಖೆ ಹಂತದಲ್ಲಿರುವುದರಿಂದ ಸಂಘಟನೆಯ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ. ದೇಶದಲ್ಲಿರುವ 130 ಕೋಟಿ ಜನ ರಾಷ್ಟ್ರಪ್ರೇಮ ಬೆಳೆಸಿಕೊಳ್ಳಬೇಕು. ಅಮೂಲ್ಯ ಹೇಳಿಕೆಯನ್ನ ಅವಳ ತಂದೆ ತಾಯಿಗಳೇ ವಿರೋಧಿಸುತ್ತಿದ್ದಾರೆ. ಮಕ್ಕಳ ಮನಸ್ಸುಗಳಿಗೆ ದೇಶ ಪ್ರೇಮ ತುಂಬುವ ಕೆಲಸವಾಗಬೇಕಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯಲ್ಲಿ 25 ವಸತಿ, 18 ಸ್ವಂತ ಕಟ್ಟಡ ಇವೆ. 50 ಕೋಟಿ ವೆಚ್ಚದಲ್ಲಿ 2 ಕಟ್ಟಡ ಮಂಜೂರು ಮಾಡಲಾಗಿದೆ. ಉಳಿದ 13 ನಿವೇಶನ ಅಂತಿಮ ಹಂತದಲ್ಲಿವೆ. 6 ಮುರಾರ್ಜಿ ದೇಸಾಯಿ ಕಟ್ಟಡ ಪ್ರಗತಿಯಲ್ಲಿವೆ. ಈ ವರ್ಷದಲ್ಲಿ 28,000 ಕೊಳವೆ ಬಾವಿಗೆ ಮಂಜೂರಾತಿ ನೀಡಲಾಗಿದೆ. ಭೂ ಒಡೆತನ 240 ಕೋಟಿ ರೂಪಾಯಿ ಅನುದಾನದಲ್ಲಿ SC/ST ಭೂಮಿ ಖರೀದಿ ಮಾಡಲಾಗುತ್ತಿದೆ. ಇಲಾಖೆಗೆ 1,38,000 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ನೀಡಿದೆ ಎಂದರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅಧಿಕಾರಿಗಳು ಅದರ ಬಗ್ಗೆ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ನೀವೇ ವರದಿ ಮಾಡ್ತಾ ಇದ್ದೀರಿ, ದಿನ ಇವತ್ತು ಪೇಪರ್ ತುಂಬಲ್ಲ, ನಿಮ್ಮದೇ ವರದಿ ಇರುತ್ತೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಈ ದೇಶದಲ್ಲಿರ್ತಕ್ಕಂಥ 130 ಕೋಟಿ ಜನನೂ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಈ ದೇಶದ ಅನ್ನ ಉಂಡು ನಮ್ಮ ನೆರೆ ರಾಷ್ಟ್ರ ವೈರಿ ರಾಷ್ಟ್ರದನ್ನು ಕೊಂಡಾಡ್ತಕ್ಕಂಥದ್ದನ್ನು ಯಾರೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆ ಹುಡುಗಿ ಹೇಳಿದ್ದನ್ನು ಹುಡುಗಿ ತಂದೆನೇ ಹೇಳಿದಾನೆ, ಕ್ಯಾಲು ಮುರಿದು ಬಿಡ್ರಿ ಅಂತಿದ್ದೆ. ಅಂದರೆ ಎತ್ತವರೇ ಅಷ್ಟೊಂದು ಕೋಪದಿಂದ ಮಾತಾಡಬೇಕಾದ್ರೆ ಎಷ್ಟು ನೋವಾಗಿತ್ತು. ಅದನ್ನು ನಾವು ಇದಕ್ಕೆ ಒಂದೇ ಈ ಮನಸ್ಸುಗಳಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಆಗ್ತದೆ. ಮನಸ್ಸುಗಳಿಗೆ ಚಿಕಿತ್ಸೆ ಅಂದರೆ ಹಾಸ್ಪಿಟ್ಲಾಗಿ ಒಯ್ದಲ್ಲ, ಅವರಿಗೆ ದೇಶ ಪ್ರೇಮವನ್ನು ತುಂಬತಕ್ಕಂಥ ಕೆಲಸ ರೀತಿ ನಮ್ಮ ಶಿಕ್ಷಣದ ಇಲಾಖೆ ಮುಖಾಂತರನೂ ಆಗಬೇಕು. ಸಮಾಜದಲ್ಲೂ ಯಾರು ವಿದ್ಯಾವಂತರಿದ್ದಾರೆ, ಯಾರು ಸಮಾಜದಲ್ಲಿ ಅನುಭವಿಸ್ತಿರ್ತಾರ, ಮಠಮಾನ್ಯಗಳಿದ್ದಾವ, ಅವರು ಆ ಕೆಲಸ ಮಾಡ್ತಾರೆ. ದೇಶ ಪ್ರೇಮವನ್ನು ಬೆಳೆಸ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಅವಶ್ಯಕತೆ. ದೇಶದ್ರೋಹ ಆರೋಪಕ್ಕೆ ಗುರಿಯಾಗಿರುವ ಅಮೂಲ್ಯ ಘೋಷಣೆ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಆಕೆಯನ್ನ ಸಮರ್ಥಿಸಿಕೊಂಡಂತೆ ಕಂಡುಬಂತು. ಬೆಂಗಳೂರಿನ ಸದಾಶಿವ ನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಡಿಕೆಶಿ, ಆಕೆ ಘೋಷಣೆ ನಂತರ ಏನು ಹೇಳುವುದಕ್ಕೆ ಹೊರಟಿದ್ಲೋ ಏನೋ, ಈ ಹಿಂದೆ ಕೂಡ ನಾನು ಅವಳ ಮಾತು ತತ್ವ ನಡೆಯನ್ನ ಗಮನಿಸಿದ್ದೇನೆ. ಅಮೂಲ್ಯ ಅವಳದೇ ತತ್ವಗಳನ್ನು ಇಟ್ಟುಕೊಂಡಿರುವವಳು, ಆಕೆ ವಿಶ್ವ ಮಾನವ ತತ್ವ ಅನುಸರಿಸುವವಳು. ಆದರೆ ಆಕೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ರೆ ನಾನು ಕೂಡ ಅದಕ್ಕೆ ಪ್ರೋತ್ಸಾಹವನ್ನ ಕೊಡುವುದಿಲ್ಲ. ಆಕೆ ಏನು ಹೇಳಲು ಹೊರಟಿದ್ಲೋ ಎಂಬುದನ್ನು ಪೂರ್ತಿಯಾಗಿ ಕೇಳಬೇಕಿತ್ತು. ಧ್ವನಿ ಎತ್ತುವವರ ಧ್ವನಿ ಮೊಟಕುಗೊಳಿಸಬಾರದು ಎಂದರು. ಅಧಿಕಾರ ಇರುವವರು ರಾಜಕಾರಣ ಮಾಡಬೇಕು, ಆದರೆ ದೇಶದ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು. ಹರಿಬರಿ ಮಾಡಿ ಈಗಲೇ ಯಾವುದೇ ತೀರ್ಮಾನಕ್ಕೆ ಬರುವುದು ಬೇಡ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ಬೇರೆ ದೇಶದ ಪರವಾಗಿ ನಿಂತ್ಕೊಳ್ಳುವಂಥದ್ದಲ್ಲ, ಯಾರು ಅದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಪಾಕಿಸ್ತಾನ್ಗೆ ಜೈ ಅಂತ ಅಂದ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ನಾನು ತಯಾರಿಲ್ಲ. ನಮ್ಮ ದೇಶ ಇಸ್ ಇಂಪಾರ್ಟೆಂಟ್ ಫಸ್ಟ್.
ಬಟ್ ಎಲ್ಲ ದೇಶಗಳನ್ನ ಯಾವ ದೃಷ್ಟಿಯಿಂದ ನೋಡ್ತೇವೆ ಅಂತ ಅದನ್ನ ಬೇರೆ ಬೇರೆ ಕಡೆ ಎಲ್ಲ ಮಾತಾಡೋದನ್ನ ನಾವು ಗಮನಿಸಬೇಕು. ಸೊ ಬಟ್ ಧ್ವನಿನ ಎತ್ತುವಂಥವ್ರನ್ನ ನಾವು ಮುಟುಕ್ ಮಾಡೋಂಥದ್ದು ಅವಕಾಶ ಇಲ್ಲ. ಸಂಪೂರ್ಣ ನೋಡೋಣ, ನಡೆಸಿ ನಡೆಸ್ ನಾಟ್ ಬಿ ಹರಿ ಆಗೋದು ಬೇಡ ಯಾವುದಕ್ಕೂ. ಸರ್, ಈ ವಿಚಾರದಲ್ಲಿ ಪ್ರೊಫೆಸರ್ ಸಚಿವರು ಸೇರಿದಂತೆ ಸಿ ಟಿ ರಾಮ್ ಇವತ್ತು ಕೂಡ ಹೇಳಿದ್ದಾರೆ ಇಂಥ ಎಲ್ಲ ಹೇಳಿಕೆಗಳ ಹಿಂದೆ ಕಾಂಗ್ರೆಸ್ ಅವರ ಮಾತು ಇದ್ದಾವೆ ನೋಡಿ. ಅವ್ರಿಗೆ ಕಾಂಗ್ರೆಸ್ ಬಿಟ್ಟರೆ ಇನ್ನೇನು ಕಾಣ್ತಾ ಇಲ್ಲ. ಇನ್ನು ಸರಿಯಾಗಿ ಕಾಂಗ್ರೆಸ್ಸು ನಾವು ಅದನ್ನು ಪಬ್ಲಿಕ್ ಡಾಮಿನೆನ್ಸ್ ಬಿಟ್ಟಿದ್ದೀವಿ ನಾವು. ಪಬ್ಲಿಕ್ ಇಶ್ಯೂ ಇದು ಕಾಂಗ್ರೆಸ್ ಇಶ್ಯೂ ಅಲ್ಲ, ದೇಶದ ವಿಚಾರ. ಅಮೆಂಡ್ಮೆಂಟ್ಸ್ ಇದೆಯಲ್ಲ, ಇಟ್ ಈಸ್ ನಾಟ್ ಕಾಂಗ್ರೆಸ್ ಇಶ್ಯೂ, ಇಡೀ ದೇಶದ ವಿಷಯ. ಇಡೀ ಪ್ರಪಂಚ ನಮ್ಮನ್ನು ಗಮನಿಸ್ತಾ ಇದೆ. ಪ್ರಪಂಚ ಯಾವ ರೀತಿ ನಮ್ಮನ್ನು ಇದಾದಮೇಲೆ ನೋಡ್ತಾ ಇದೆ ಅನ್ನೋದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ವರ್ಲ್ಡ್ ಬ್ಯಾಂಕ್ಗಳು, ಬೇರೆ ಬೇರೆ ಬ್ಯಾಂಕು, ಪಕ್ಕದ ರಾಷ್ಟ್ರದವರು ಯಾವ ರೀತಿ ಗಮನಿಸ್ತಾರೆ ಅನ್ನೋದು ಕೂಡ ಇದು ವ್ಯಾಪಕವಾಗಿ ಚರ್ಚೆ ಇಲ್ಲಿ ನಡೀತಾ ಇದೆ. ಎಷ್ಟೋ ಕಂಟ್ರೀಸಲ್ಲಿ ಫೈನಾನ್ಷಿಯಲ್ ಕಟ್ ಮಾಡಬೇಕು ಅಂತೇಳಿ ಇದಾದಮೇಲೆ ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಈಗಾಗಲೇ ಗೊತ್ತಾಗಿದೆ. ಸಿ ನೋಡಿ, ಒಂದು ನಮ್ಮ ಭಾರತದ ಕ್ರೀಮ್ ಯುವಕರು, ಹ್ಯೂಮನ್ ರಿಸೋರ್ಸಸ್ಸು ಯಾರು ಟಾಪ್ ಕ್ಲಾಸ್ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರೆಲ್ಲ ಅಮೆರಿಕಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಯುರೋಪಲ್ಲಿದ್ದಾರೆ, ಎಲ್ಲ ಇದ್ದಾರೆ. ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆ ಹಾಗೂ ಗ್ರಾಮೀಣ ಕ್ರೀಡಾ ವಸತಿ ಶಾಲೆ ಶರಣ್ ಸಿರ್ಸ್ಕಿ ಇವರ ಸಂಯುಕ್ತ ಆಶ್ರಯದಲ್ಲಿ 5ನೇ ವಾರ್ಷಿಕ ಜಿಲ್ಲಾ ಕಬಡ್ಡಿ ಚಾಂಪಿಯನ್ಶಿಪ್ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಶ್ರೀಧರ್ ಚಕ್ರವರ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಿಎನ್ ಬಾಬಳಿಗಾಂವ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, March 3 ಗ್ರಾಮೀಣ ಕ್ರೀಡಾ ವಸತಿ ಶಾಲೆ ಶರಣ ಸಿರಿಸ್ಕಿಯಲ್ಲಿ ಬೆಳಗ್ಗೆ 9 ಕಬಡ್ಡಿ ಚಾಂಪಿಯನ್ ಪಂದ್ಯಾವಳಿ ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ ನೀಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಈ ಕಾರ್ಯಕ್ರಮದ ಸಂಯೋಜಕರಾದ ಸಿಎನ್ ಬಾಬಳಗಾಂವ್ ತಿಳಿಸಿದ್ದಾರೆ. ಈ ವರ್ಷವೂ ಕೂಡ ಒಂದು ಕಬಡ್ಡಿ ಪಂದ್ಯವನ್ನು ದೇಶೀಯ ಆಟವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕಬಡ್ಡಿಯನ್ನೇ ಆಯ್ಕೆ ಮಾಡ್ಕೋತಾ ಇದ್ದೇವೆ. ಅಂದರೆ ಕಬಡ್ಡಿ, ಖೋಖೋ ಇದು ಭಾರತೀಯ ಆಟಗಳಾಗಿರೋದ್ರಿಂದ ಈ ಭಾರತೀಯ ಆಟಗಳನ್ನೇ ನಾವು ಮುಖ್ಯ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಅದು ಪ್ರತಿ ವರ್ಷವೂ ಕೂಡ ಜಿಲ್ಲಾ ಮಟ್ಟದ ಒಂದು ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ಈ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, 17 ವರ್ಷದ ಒಳಗಿನ ಇರುವಂಥ ಮಕ್ಕಳಿಗೆ ಕೇಂದ್ರವಾಗಿಟ್ಟುಕೊಂಡು ಆ ಮಕ್ಕಳನ್ನೇ ತರಬೇತಿಗೊಳಿಸುವುದಾಗಲಿ ಅಥವಾ ಇಂಥ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡೋದಾಗಲಿ ಅದು ಮಾಡ್ತಾ ಇದ್ದೀವಿ. ಅದು ಬಾಲಕ ಮತ್ತು ಬಾಲಕಿಯರಿಗಾಗಿ ಈ ಪಂದ್ಯಾವಳಿಯನ್ನು ಇರ್ತವೆ. ಇದು ಜಿಲ್ಲಾ ಮಟ್ಟದ ಪಂದ್ಯಾವಳಿಗಳು. ಇಲ್ಲಿ ಎಲ್ಲ ತಾಲೂಕಿನ ಮುಖ್ಯ ಅಂದರೆ ಮೊನ್ನೆ ನಡೆದಂಥ ಈ ತಾಲೂಕಾ ಮಟ್ಟದ ಆಟಗಳಾಗಿರ್ಬೋದು, ಬೇರೆ ಇದರಿಂದ ವಿನ್ನರ್ಸ್ ಏನಿರ್ತಾರೆ ಅಂಥವರು ಕೂಡ ನಮ್ಮ ಇದರಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅಂದರೆ ಆ ಭಾಗದಲ್ಲಿ ಪರಿಣತಿಯನ್ನು ಹೊಂದಿದಂಥ ಕಬಡ್ಡಿ ಆಟಗಾರರೇ ಇದರಲ್ಲಿ ಜಿಲ್ಲಾ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಪದಕಗಳನ್ನು ಪಡಿತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹದಾಯಕವಾಗಿ ನಾವು 10,000 ರೂಪಾಯಿ ಅವರಿಗೆ ಬಹುಮಾನವನ್ನು ನಗದಾಗಿ ಕೊಡಲಿಕ್ಕೆ ಆಯೋಜನೆ ಮಾಡಿದ್ದೀವಿ. ಅದು ಪ್ರಥಮ ಬಂದವರಿಗೆ 5,000 ರೂಪಾಯಿ, ದ್ವಿತೀಯ ಬಂದವರಿಗೆ 3,000 ರೂಪಾಯಿ, ತೃತೀಯ ಬಂದವರಿಗೆ 2,000 ರೂಪಾಯಿಗಳನ್ನು ನಗದು ಬಹುಮಾನವನ್ನಾಗಿಟ್ಟುಕೊಂಡು ಅದರ ಟ್ರಾಫಿಗಳನ್ನು ಕೂಡ ಅವರಿಗೆ ಕೊಡ್ತಾ ಇದ್ದರು, 1st, 2nd, 3rd ಈ ರೀತಿಯಾಗಿ. ಇದರ ಜೊತೆಗೆ ಇನ್ನೊಂದು ಏನದಂತಂದರೆ ಅವ್ರಿಗೆ ಯಾರೇ ಇದು ಇದ್ದರೂ ಕೂಡ ಬಾಲಕರಿರ್ಬೋದು ಬಾಲಕಿಯರಿರ್ಬೋದು ತರಬೇತಿ ಪಡಲಿಕ್ಕೆ ಯಾರಾದರೂ ಮುಂದಾಗಿ ಬಂದಾದರೆ ಅವರಿಗೆ ಮುಂದಿನ ದಿನಗಳಲ್ಲಿಯೂ ಕೂಡ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಅಂದರೆ ಅವರು ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರೋದ್ರಿಂದ ತಮ್ಮ ಈ ಹೈಸ್ಕೂಲ್ ಮೂಲಕ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಏನು ಟೂರ್ನಾಮೆಂಟ್ಗಳಿರ್ತವೆಯೋ ಅದಕ್ಕೆ ಪೂರಕವಾಗಿ ಅದಕ್ಕೆ ಉತ್ತೇಜನ ಸಿಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲಿಯೂ ಕೂಡ ಅವರ ಪ್ರತಿಭೆಗಳನ್ನು ಅರಳಲಿ ಅಂತ ತಿಳ್ಕೊಂಡು ಈಗ ಜಿಲ್ಲಾ ಮಟ್ಟದ್ದನ್ನು ನಾವು ಮಾಡ್ತಾ ಇದ್ದೆವು. ಅದು ವಿಭಾಗ ಮಟ್ಟಕ್ಕೂ ರಾಜ್ಯ ಮಟ್ಟಕ್ಕೂ ಹೋಗುವಂಥ ಕ್ರೀಡಾಪಟುಗಳಲ್ಲಿ ಇರ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಮೇಶ್ ಶೆಟ್ಟಿ, ಅನಿಲ್ ಕುಮಾರ್ ಕಳಸ್ಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ವಲಯದ ಹಾಗರಗುಂಡಿಗೆಯಲ್ಲಿ March 8 ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಹಾಗೂ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಾಬುರಾವ್ ಚಿಂಚನ್ಸೂರ್ ತಿಳಿಸಿದ್ದಾರೆ.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, March 8 ಕಲಬುರಗಿ ತಾಲೂಕಿನ ಫರ್ತಾಬಾದ್ ವಲಯದ ಹಾಗರಗುಂಡಿಗೆಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಹಾಗೂ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮ ಐತಿಹಾಸಿಕ ದಾಖಲೆ ಮಾಡಲಿದೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಾಬುರಾವ್ ಚಿಂಚನಸೂರು ತಿಳಿಸಿದ್ದಾರೆ. ಎಂದೆಂದು ಆಗಲಾರದಂತ ಹಾಗರಗುಂಡಿಯಲ್ಲಿ ಅಂಬಿಗರ ಚೌಡಯ್ಯ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಅಂಬಿಗರ ಚೌಡಯ್ಯ ಜಯಂತಿ ಹಿಂದೆಂದು ಆಗಲಾರದಂಥ ಇತಿಹಾಸ ನಿರ್ಮಾಣ ಮಾಡುವಂಥ ಗಿನಿಸ್ ದಾಖಲಾಗುವಂಥ ಅದ್ದೂರಿ ರೀತಿಯಿಂದ ಅಂಬಿಗರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಅಂಬಿಗರ ಚೌಡಯ್ಯ ಜಯಂತಿ ಇದು ಉದ್ಘಾಟನೆ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿಯಾದ ಅಶ್ವಥ್ ನಾರಾಯಣ್ ಅವರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಜೊತೆಯಲ್ಲಿ ಮಿಸ್ಸೆಸ್ ವಾರ್ಡ್ ತಣುಜವರು ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಯಲ್ಲಿ, ಮತ್ತು ನಮ್ಮವರೇ ಆದಂಥ ಕೂಲಿ ಸಮಾಜ ನಾಯಕಿಯಾದಂಥ ಸಿನಿಮಾ ತಾರೆ ಆದಂಥ ಭಾವನವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಗಂಗಾ ಪರಮೇಶ್ವರಿ ಅಧ್ಯಕ್ಷರು ಉದ್ದಿಮೆದಾರಂತ ನನ್ನ ಮಿಸ್ಸೆಸ್ ಅಂಬರೇಶ್ವರಿ ಬಾಬುರಾವ್ ಚಿಂಚನಸೂರು ಅವರು ಬರ್ತಾ ಇದ್ದಾರೆ. ಅನೇಕ ಮುಖಂಡರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಏನಪ್ಪ ಅಂದರೆ ಗುಲ್ಬರ್ಗ ಹುಟ್ಟಿದ ನಂತರ ಅಂಥ ಅಂಬಿಗರ ಚೌಡ ಇತಿಹಾಸ ನಿರ್ಮಾಣವಂತ ಗಿನೀಸ್ ದಾಖಲಂತ ಅದ್ದೂರಿ ಸ್ವಾಗತ ಅಶ್ವಥ್ ಉಪಮುಖ್ಯಮಂತ್ರಿ ಮಾಡ್ತಾ ಇದ್ದೇವೆ. 9 ಕುದುರೆ ಕಾಟೆವಾಡ ಕುದುರೆ 9 ಕುದುರೆ ಮಹಾಭಾರತ ರಥದಿಂದ ಅವರಿಗೆ ಸ್ವಾಗತ ಕೊಡೋದು. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಬಡ್ತಿಯಲ್ಲಿ ಮೀಸಲಾತಿ ಮೂಲಭೂತ ಹಕ್ಕಿಲ್ಲವೆಂದು ಸುಪ್ರೀಂ ನೀಡಿದ ಆದೇಶ ಖಂಡಿಸಿ ಭೀಮ್ ಆರ್ಮಿ ಕರೆ ನೀಡಿರುವ ಭಾರತ ಬಂದ್ ಹೋರಾಟಕ್ಕೆ ಹುಬ್ಬಳ್ಳಿ ಧಾರವಾಡ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ವತಿಯಿಂದ ಬೆಂಬಲಿಸಿ ಶಾಂತಿಯುತ ಹೋರಾಟ ನಡೆಸಲಾಯಿತು. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಮತಾ ಸೇನಾ ಅಧ್ಯಕ್ಷ ಗುರುನಾಥ್ ಉಳ್ಳಿ ಕಾಶಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪಿತಾಮ್ರಪ್ಪ ಬೆಳ್ಳಾರೆ, ಪ್ರೇಮನಾಥ್ ಚಿಕ್ಕತುಂಬಳ ಸೇರಿದಂತೆ ವಿವಿಧ ದಲಿತ ಸಂಘಟನೆಯವರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.